ಅರುಂಧತಿ ಟ್ವಿನ್ ಸ್ಟಾರ್ ಇದ್ರು ಕೂಡ ಒಂದು ನಕ್ಷತ್ರ ಇನ್ನೊಂದು ನಕ್ಷತ್ರದೊಳಗಡೆ ಸೇರ್ಕೊಂಡ್ರೆ ಕಾಣಿಸೋದು ಒಂದೇ ನಕ್ಷತ್ರ ಹತ್ರ ಕಾಣುತ್ತೆ, ಆದ್ರೆ ಟ್ವಿನ್ ಸ್ಟಾರ್ ಅದು. ಎಲ್ಲಿ ಯಾವ ಪಾಪಿಗಳು ನೋಡಿದ್ರು ಅವಳು ಪಾತಿ ವೃತ್ತಿಯ ಭಂಗ ಬರುತ್ತೋ ಅಂತ ಹೊರಗಡೆ ಬಂದಿರಲ್ಲ. ಅಂದ್ರೆ ಅರುಂಧತಿ ಮೆಸೇಜ್ ಯಾವ ರೀತಿ ಧರ್ಮ ಅನ್ನೋ ಪೋಲ್ ಸುತ್ತ ಸುತ್ತಾ ಇರ್ತಾರೆ, ಒಂದೇ ಮನಸ್ಥಿತಿ ಇಟ್ಕೊಂಡು ಒಂದೇ ರೀತಿಯಾಗಿರುವಂತ ಯೋಚನೆ ಇಟ್ಕೊಂಡು ಒಂದೇ ಜೀವನದ ಗುರಿಯಲ್ಲಿ ಇಬ್ರು ಇರಬೇಕು. ಅದಕ್ಕೆ ಅರುಂಧತಿಯ ಒಂದು ಗುಣ ಬರ್ಲಿ ಎಂದು ತೋರಿಸಲಿಕ್ಕೋಸ್ಕರ ಅರುಂಧತಿಯ ನಕ್ಷತ್ರ ದರ್ಶನ ಮಾಡಿಸೋದು. ಆಯ್ತಾ, ಟ್ವಿನ್ ಸ್ಟಾರ್ ಕೈನಲ್ಲಿ ಬಲಗಡೆ ಕೈ ಇಟ್ಕೊಂಡು ಈಗ ತೋರಿಸಿ, ಅರುಂಧತಿ ವಸಿಷ್ಠಾಭ್ಯಾಮ ನಮಃ. ಇರಿ ನೋಡಿ, ವಾಸ್ತವವಾಗಿ ಅರುಂಧತಿ ನಕ್ಷತ್ರ ಸಂಜೆ ಕಾಣುತ್ತೆ, ಅರ್ಥ ಆಯ್ತಾ? ಸಪ್ತರ್ಷಿ ಮಂಡಲ ಅಂತ ಕರಿತೀವಿ, ಏಳು ನಕ್ಷತ್ರ ಒಂದೇ ಮಂಡಲದಲ್ಲಿ ಕಾಣುತ್ತೆ, ಅದರಲ್ಲಿ ಟ್ವಿನ್ ಅರುಂಧತಿ ನಕ್ಷತ್ರ ಅಂತ ಕರಿತೀವಿ. ಆಯ್ತಾ, ಅದು ಇವಾಗ ಕಾಣಲ್ಲ, ಕಾಣದೇ ಅಸ್ತಿತ್ವ ಇದೆ, ಅವಳ ಅನುಗ್ರಹ ಆಗತ್ತೆ. ಕಾಣದೆಲ್ಲ ಏನು ಆಗ್ಲೇಬೇಕು, ಏನ್ ಗೊತ್ತಾಗಲ್ಲ ಅಂದಲ್ಲ, ಗಾಳಿನೂ ಕಾಣಲ್ಲ, ಆದ್ರೆ ಅದ್ರ ಫೀಲ್ ಆಗತ್ತೆ. ಅದೇ ರೀತಿ ಅರುಂಧತಿಯನ್ನ ಪ್ರಾರ್ಥನೆ ಮಾಡ್ಕೊಂಡ್ರೆ ಅನುಗ್ರಹ ಮಾಡ್ತಾಳೆ. ಪ್ರಾರ್ಥನೆ ಮಾಡಿ, ಅಗ್ನಿರ್ನಪಾದ ಕೃತ್ತಿಗಾ ನಕ್ಷತ್ರಂ ದೇವಮಿಂದ್ರಿಯಂ ಇದಮಾಂ ವಿಚಕ್ಷಣಂ ಅವಿರಾಸಂಜುಹೋದನಾತ್ ಯಸ್ಯ ಭಾಂತಿ ರಶ್ಮಯೋ ಯಸ್ಯ ಗೇದವಃ. ಎಂತಂದಿಲ್ವಾ? ಪುಷ್ಪ ಇಲ್ಲ, ಅಂಟಿಸ್ಬಿಡಿ ಧೂಪ ಅಂಟಿಸ್ಬಿಡಿ, ಒಂದ್ ಸ್ವಲ್ಪ ಡ್ರೋನ್ ಆ ಕಡೆ ತಗೊಳ್ಳಿ, ಒಂದ್ ನಿಮಿಷ ಮಂಗಳಾರತಿ ಮಾಡಿಸ್ಬಿಡ್ತೀನಿ, ಆಮೇಲೆ ನಾನು ಈ ಕಡೆ ಬಂದ್ಬಿಡ್ತೀನಿ, ನೀವು ಎಷ್ಟು ಬೇಕನ್ನು ತಗೋಬಹುದು. ಸರ್ ಕೈ ಹಿಡ್ಕೊಳ್ಳಿ, ಮುಂದಕ್ಕೆ ತೋರಿಸಿ. ಅಷ್ಟೇ, ಅರುಂಧತಿನ ಪ್ರಾರ್ಥನೆ ಮಾಡ್ಬೇಕು. ಒಂದ್ ನಿಮಿಷ ನಾನು ಈ ಕಡೆ ಬಂದ್ಬಿಡ್ತೀನಿ, ನೀವು ತಕೊಳ್ಳಿ ಆಮೇಲೆ. ಪ್ರಾರ್ಥನೆ ಮಾಡ್ಕೊಳ್ಳಿ, ಹೇಳ್ಕೊಳ್ಳಿ. ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯ ಭಾಮಿನಿ ವಿವಾಹಂ ಭಾಗ್ಯಂ ಆರೋಗ್ಯಂ ಪುತ್ರ ಲಾಭಂಚ ಮಹಿಮೇ. ಪ್ರಾರ್ಥನೆಯನ್ನ ಮಾಡ್ಕೊಂಬಿಡಿ. ಅರುಂಧತಿ ಅಷ್ಟಾಭ್ಯಾಮ ಪ್ರಾರ್ಥಯಾಮಿ ನಮಸ್ಕರೋಮಿ. ಅರುಂಧತಿ ದರ್ಶನ ಆಯ್ತು, ಒಳಗಡೆ ಬರ್ಬೇಕಾರೆ ಭಾಗ್ಯದ ಲಕ್ಷ್ಮೀ ವರಮ್ಮ ಹೇಳ್ತಾರೆ, ಸೊ ಅದನ್ನ ನೀವು ಮಂಗಳವಾದ್ಯ ಸಮೇತ ಒಳಗಡೆ ಬರಬೇಕು. ಫೋಟೋ ಏನಾದ್ರು ತಕೊಳ್ಳೋಂಗಿದ್ರೆ ತಕ್ಕೊಂಬಿಡಿ.